ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯ ಶ್ಲಾಘನೀಯ ತಹಶೀಲ್ದಾರ್ ಕುಡಿಬಂಡೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಕೋವಿಡ್ ಲಸಿಕೆ ಹಾಕುವ ಕಾರ್ಯಕ್ಕೆ ಆದೇಶ ಮಾಡಿರುವ ಸರ್ಕಾರದ ಕೆಲಸ ಶ್ಲಾಘನೀಯವಾದದ್ದು ಎಂದು ತಹಶೀಲ್ದಾರ್ ಸಿಬ್ಬತುಲ್ಲಾ ತಿಳಿಸಿದ್ದಾರೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ 15 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳ ಆರೋಗ್ಯದ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ದೃಢ ನಿರ್ಧಾರ ತೆಗೆದುಕೊಂಡು 15 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವಿಡ್ ಲಸಿಕೆ ನೀಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಗುಡಿಬಂಡೆಯಲ್ಲೂ ಸಹ ಲಸಿಕಾಕರಣಕ್ಕೆ ಚಾಲನೆ ನೀಡಿದ್ದು ಮಕ್ಕಳು ಲಸಿಕೆ ಪಡೆದುಕೊಳ್ಳಲು ಮುಂದಾಗಬೇಕು ಜೊತೆಗೆ ಮಕ್ಕಳು ಕೂಡ ಕೊರೋನಾ ನಿಯಮಗಳನ್ನು ಪಾಲನೆ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ಬಳಿಕ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿ ಇಡೀ ವಿಶ್ವದಲ್ಲಿಯೇ ಭಾರತ ಸರ್ಕಾರ ಮಕ್ಕಳಿಗೆ ಕೋವಿಡ್ ಲಸಿಕೆ ಹಾಕುವ ಕಾರ್ಯಕ್ಕೆ ಚಾಲನೆ ನೀಡಿದೆ ತಾಲೂಕಿನ 1494 ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆಯನ್ನು ನೀಡುವ ಗುರಿ ಹೊಂದಲಾಗಿದೆ ಒಂದು ವಾರದೊಳಗೆ ಗುರಿಯನ್ನು ಪೂರ್ಣಗೊಳಿಸಲಾಗುತ್ತದೆ ಕೋವಿಡ್ ಲಸಿಕೆ ಪಡೆಯುವುದರಿಂದ ಯಾವುದೇ ಸಮಸ್ಯೆಗಳಿಲ್ಲ ಮಕ್ಕಳು ಸುಳ್ಳು ವದಂತಿಗಳಿಗೆ ಕಿವಿಗೊಡದೆ ಲಸಿಕೆ ಪಡೆದುಕೊಳ್ಳಬೇಕು ಎಂದರು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ರವೀಂದ್ರ ಶಿಕ್ಷಣ ಇಲಾಖೆಯ ಟಿಪಿಒ ಡಾಕ್ಟರ್ ಪ್ರಕಾಶ್ ಎಸಿಒ ಚಂದ್ರಶೇಖರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಾಲಾಜಿ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಾಜರಿದ್ದರು ಗುಡಿಬಂಡೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 15 ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕುವ ಕಾರ್ಯಕ್ರಮ ನಡೆಯಿತು ಸನ್ನದ್ಧರಾಗ್ತೀವಿ ಆ ಥರ ನಾವು ಸನ್ನದ್ಧರಾಗಿ ಈ ವ್ಯಾಕ್ಸಿನೇಷನ್ ಅನ್ನು ನಾವೆಲ್ಲರೂ ಸಹಿತ 20 ದಿವಸ ಕೊರೋನಾಗೆ ಕಂಡುಕೊಂಡಿದ್ದೀವಿ ಭಾರತದಲ್ಲೇ ನಾವು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಈಗಾಗಲೇ ನಿಮ್ಗೆ ಗೊತ್ತಿದೆ 85 ದೇಶಗಳಿಗೆ ನಾವು ವ್ಯಾಕ್ಸಿನೇಷನ್ ಅನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಭಾರತದಿಂದ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಲಸಿಕೆಯನ್ನು ನಮ್ಮ ಭಾರತ ದೇಶ ಕಂಡುಹಿಡಿದಿದೆ ಅದರಲ್ಲಿ ಮುಖ್ಯವಾಗಿ ಎರಡು ಒಂದು ಕೋವ್ಯಾಕ್ಸಿನ್ ಮತ್ತೆ ಒಂದು ಕೋವಿಶೀಲ್ಡ್ ಈಗಾಗಲೇ ನಾವು ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅನ್ನ ಭಾರತದಾದ್ಯಂತ ಉಪಯೋಗಿಸ್ತಾ ಇದ್ದೀವಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹಿತ ಉಪಯೋಗಿಸ್ತಾ ಇದ್ದೀವಿ ಈಗ ಮೊದಲನೇ ಡೋಸ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 100% ಗಿಂತ ಹೆಚ್ಚಿಗೆ ಸಾಧನೆಯನ್ನು ಮಾಡಿದ್ದೀವಿ ಅಂದ್ರೆ ನಾವು ನಮ್ಮಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಹಾಕಿ ಇನ್ನೂ ಅಷ್ಟು ಬೇರೆ ಜಿಲ್ಲೆಯವರಿಗೂ ಸಹಿತ ನಮ್ಮ ಜಿಲ್ಲೆಯಲ್ಲಿ ಹಾಕಿದ್ದೀವಿ ಹಾಗೇನೆ ಸೆಕೆಂಡ್ ಡೋಸ್ ಈಗ ಆಲ್ರೆಡಿ ನಾವು 82% ಸಾಧನೆಯನ್ನು ಮಾಡಿದ್ದೀವಿ ಇದು 18 ವರ್ಷ ಮೇಲ್ಪಟ್ಟವರಿಗೆ ಆರೋಗ್ಯವಂತ ಇರಬೇಕಾಗಿತ್ತು ಅಂತ ಹೇಳಿಬಿಟ್ಟು ಸರ್ಕಾರದ ಉದ್ದೇಶ 15 ರಿಂದ 18 ವರ್ಷಗಳಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಲಸಿಕೆ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದೀವಿ ಪೋಷಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತಿದ್ದೀನಿ ದಯವಿಟ್ಟು ತಮ್ಮ ಮಕ್ಕಳಿಗೆ 100% ವ್ಯಾಕ್ಸಿನೇಷನ್ ಕೊಡಬೇಕು ಯಾಕಂದರೆ ಮಕ್ಕಳು ನಮ್ಮ ಆಸ್ತಿಗಳು ಮುಂದಿರ್ತಕ್ಕಂಥ ಅವ್ರು ಚೆನ್ನಾಗಿರ್ಬೇಕು ಆರೋಗ್ಯವಂತ ಇರಬೇಕು ನೋಡ್ತಾ ಇದ್ರೆ 2 ವರ್ಷದಿಂದ ಏನು ಸ್ಥಿತಿಗತಿ ಇದೆ ಅದೆಲ್ಲ ನೋಡಿದ್ರೆ ಎಲ್ಲರೂ ಆ ಅನಾಹುತಗಳಿಗೆ ಹೋಗಬಾರ್ದು ಎಲ್ಲರೂ ಆರೋಗ್ಯವಂತ ಇದ್ದಾರೆ ಇದನ್ನ ರಸ್ತೆ ಕಾರ್ಯಕ್ರಮ ಎಲ್ಲರಿಗೂ ಹಾಕಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಯಾರಾದರೂ ತಿಳಿದ್ರೆ ಅವ್ರಿಗೂ ಸಹ ಕೊಡಬೇಕು ಆರೋಗ್ಯ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತರು ಅಂಗನವಾಡಿ ಕರ್ತರು ಮತ್ತು ಎಲ್ಲ ವ್ಯಾಕ್ಸಿನೇಟರು ಮನೆ ಮನೆಗೆ ಬರ್ತಾರೆ ಅಕಸ್ಮಾತ್ ಏನೋ ತಪ್ಪು ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಕಷ್ಟಮಂದು ವ್ಯಾಕ್ಸಿನೇಷನ್ ಪಡಿಬೇಕಂತ ಸರ ಇವತ್ತಿನ ದಿವಸ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾಕೆಂತ ಹೇಳಿದ್ರೆ ಘನ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಹಯೋಗದೊಂದಿಗೆ ನಾವು ಇವತ್ತಿನ ದಿವಸ 15 ರಿಂದ 18 ವರ್ಷದ ಮಕ್ಕಳಿಗೆ ಕೋವ್ಯಾಕ್ಸಿನ್ ಅನ್ನು ನೀಡ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ಇದು ಭಾರತದಲ್ಲೇ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು 18 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಗುಡಿಬಂಡೆ ತಾಲೂಕಿನಲ್ಲಿ ನಾವು 1494 ಮಕ್ಕಳಿಗೆ ಈ ಒಂದು ವ್ಯಾಕ್ಸಿನೇಷನ್ ಅನ್ನು ಕೊಡ್ತಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ನನಗೆ ಭರವಸೆ ಇದೆ ಇನ್ನು 1 ವಾರ ಅಥವಾ 15 ದಿವಸದೊಳಗಡೆ ನಾವು 100% ಸಾಧನೆಯನ್ನು ಇದರಲ್ಲಿ ಮಾಡ್ತೀವಿ ಅಂತ ಈಗಾಗಲೇ ನಾವು ಜನಸಾಮಾನ್ಯರಿಗೆ ಅಂದರೆ 18 ವರ್ಷದ ಮೇಲ್ಪಟ್ಟ ಜನರಿಗೆ ನಮ್ಮದು 102% ಸಾಧನೆಯನ್ನು ಮಾಡಿದ್ದೀವಿ ಇತರೆ ಜಿಲ್ಲೆಯವ್ರಿಗೂ ಸಹಿತ ನಾವು ಹಾಕ್ಬಿಟ್ಟು 100% ಸಾಧನೆಯನ್ನು ಮಾಡಿದ್ದೀವಿ ಫಸ್ಟ್ ಡೋಸು ಸೆಕೆಂಡ್ ಡೋಸ್ ಬಂದುಬಿಟ್ಟು 80% ಸಾಧನೆಯನ್ನು ಮಾಡಿದ್ದೀವಿ ಈಗ ಕೊಡ್ತಾ ಇರ್ತಕ್ಕಂಥ 15 ರಿಂದ 18 ವರ್ಷದ್ದು ಏನಿದೆ ಅದು ಕೋವ್ಯಾಕ್ಸಿನ್ ಆಗಿರೋದ್ರಿಂದ
इन 28 दिवस के नेक्स्ट सेकेंड डोज शेड्यूल बरते एलू सहित यह वैक्सीनेशन पड़को आरोग्यवंतर आगे नम देश निदे मकल वो भविष्य मत रईतर वो हितली सो आदि यह वो वैक्सीनेशन एलू पड़ी यह कार्यक्रम यशस्वी नावी प्रारंभमी मकल के ना वैक्सीनेशन प्राथमिक शाले अथवा प्रौढ़शाल नावी को यारगू ऐन तौंदे कपू कल्पने एला पोषक सहित तम मक्कलिगे वैक्सीनेशन कोडलिके प्रोत्साह वरदी नासिर रवरु कुडिबंडे।